ಆಕೆಗೆ ಮದುವೆಯಾಗಿ ವರ್ಷವಾಗಿಲ್ಲ. ಕೇವಲ 11 ದಿನಗಳ ಹಿಂದಷ್ಟೇ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿ. ಗಂಡನಿಗೆ ಅನುಮಾನ ಎಂಬ ಭೂತ ಹೊಕ್ಕಿ ಮನೆಯಲ್ಲಿ ಪತ್ನಿ ಒಬ್ಬಳೇ ಇದ್ದ ವೇಳೆ ಬಾಣಂತಿ ಪತ್ನಿಯನ್ನು ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ಹೊಸಕೋಟೆ ತಾಲೂಕು ಕೊಳತೂರು ಗ್ರಾಮದಲ್ಲಿ ನಡೆದಿದೆ. 23 ವರ್ಷದ ಪ್ರತಿಭಾ ಕೊಲೆಯಾದ ದುರ್ದೈವಿ. ಗಂಡ ಕಿಶೋರ್ ಚಾಮರಾಜನಗರದಲ್ಲಿ ಪೊಲೀಸ್ ಪೇದೆಯಾಗಿದ್ದು ಯಾವಾಗಲೂ ಸೈಕೋ ಪ್ರವರ್ತನೆ ತೋರುತ್ತಿದ್ದ ಎನ್ನಲಾಗಿದೆ. ಮೃತ ಪ್ರತಿಭಾ ಬಾಣಂತನಕ್ಕೆಂದು ತಂದೆ ಮನೆಗೆ ಬಂದಿದ್ದು ಕೇವಲ 11 ದಿನಗಳ ಹಿಂದಷ್ಟೇ ಮಗುವಿಗೆ ಜನ್ಮ ನೀಡಿದ್ದಳು. ಆದರೆ ಮದುವೆಯಾದಾಗಿನಿಂದಲೂ ಗಂಡ ಯಾವಾಗಲೂ ಅನುಮಾನ ಹಾಗೂ ನಮ್ಮ ಕಡೆಯವರನ್ನ ಸರಿಯಾಗಿ ನೋಡ್ತಿಲ್ಲ ಅಂತ ಗಲಾಟೆ ಮಾಡ್ತಿದ್ದ. ಮದುವೆಯಾದ 1 ವರ್ಷದಲ್ಲೇ ಹಲವು ಬಾರಿ ಗಲಾಟೆ ಮಾಡಿ ಸೈಕೋ ಪ್ರವರ್ತನೆ ತೋರಿದ್ದನು ಎನ್ನಲಾಗಿದೆ. ಕಿಶೋರ್ ರೆಡ್ಡಿ ಅವನು ಪೊಲೀಸ್ ಇಲಾಖೆಯಲ್ಲಿ ಪಿ ಸಿ ಆಗಿ 7 ವರ್ಷ ಕರ್ತವ್ಯ ನಿರ್ವಹಿಸ್ತಾ ಇದ್ದ. ಆದರೆ ಇವನೊಬ್ಬ ಕ್ರಿಮಿನಲ್ ಪೊಲೀಸು. ನಮ್ಮ ಮಗಳಿಗೆ ಫೋನ್ನಲ್ಲಿ ನಮ್ಮ ಮಗಳು ಅವನು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಹೆಚ್ಚು ಕಮ್ಮಿ ವಾರಕ್ಕೆ ಅಧ್ಯಯನಕ್ಕೊಂದ್ಸರಿ ಬರೋಣ, ಅದಕ್ಕೆ ಮುಂಚೆ ಎಲ್ಲ ಬರೀ ಫೋನಲ್ಲೇ ಮಾತುಕತೆ ನಡೀತಾ ಇತ್ತು. ಫೋನಲ್ಲಿ ಮಾತುಕತೆ ನೀಡಬೇಕಾದ್ರೆ ಫುಲ್ ಟಾರ್ಚರ್ ಕೊಟ್ಟು, ಮೆಂಟಲಿ ಟಾರ್ಚರ್ ಕೊಟ್ಟು, ಯಾರಿಗೂ ಏನು ವಿಷಯ ಹೇಳ್ದಂಗೆ ಕೊಲೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬೆದಿಕೆ ಹಾಕ್ಕೊಂಡು, ಆ ಮಗಳು ಯಾರಿಗೂ ಏನು ವಿಷಯ ಹೇಳಿದೋ ರೀತಿಯಲ್ಲಿ ಅವಾಯ್ಡ್ ಮಾಡಿ ಇಟ್ಕೊಂಡು, ನಿನ್ನೆ 6/11/2023 ನಮ್ಮ ಮಗಳನ್ನ ಡೆಲಿವರಿ ಕರ್ಕೊಂಬಂದು, ಆಗ 12 ದಿವಸ ಡೆಲಿವರಿ ಆಗಿದೆ, ಗಂಡು ಮಗು ಒಂದು ಇದೆ. ಆ ಮಗು ಇರಬೇಕಾದ್ರೆ ಯಾರಲ್ದು ಸಮೇಲೆ ನಮ್ಮ ಶ್ರೀಮತಿಯವರು ಬಟ್ಟೆ ಒಣಗಾಕ ಮೇಲೆ ಹೋದಾಗ ಮುಂಬಾಗಲನ್ನು ಮುಚ್ಚಿ ಲಾಕ್ ಮಾಡಿ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ನನ್ನ ಮಗಳನ್ನು ಕೊಲೆ ಮಾಡಿರ್ತಾರೆ. ನಿನ್ನೆ ಎಂದಿನಂತೆ ಮನೆಗೆ ಬಂದವನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೋಡಿ ಹೆಂಡತಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿ ನಂತರ ಫ್ಯಾನ್ಗೆ ಸೀರೆ ಹಾಕಿ ಆತ್ಮಹತ್ಯೆಯಾಗಿ ಬಿಂಬಿಸುವ ಯತ್ನ ಮಾಡಿದ್ದಾನೆ. ಆದರೆ ಅಷ್ಟರಲ್ಲೇ ಮನೆಯವರು ಬಂದಿದ್ದಕ್ಕೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಇತ್ತ ಮಗಳನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ. ನನ್ನ ಮಗುವಿಗೆ ಬಿಟ್ಟಿ ಬಂದಿಲ್ಲ. ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.